ಕೇಸ್ ತಗೊಳ್ಳೋ ಹಂಗಿಲ್ಲ ಅಷ್ಟ. ಅಂದ್ರ ಅವ್ರಿಗೆ ಹೆದರ್ಕೊಂಡು ಈ ಕೇಸ್ ಬಿಟ್ಟು ಮನೆ ಒಳಗೆ ಅಡ್ಕೊಂಡು ಕೂರು ಅಂತ ಹೇಳ್ತೀರಿ? ಅದು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನೀರು ಇದು ನಿನ್ನ ಬಹದ್ದೂರಿಗೆ ತೋರಿಸೋ ವ್ಯಾಳೆ ಅಲ್ಲ. ಅದ್ರ ಸಲುವಾಗಿ ಇಷ್ಟು ಮಂದಿ ಜೀವನ ಅಪಾಯಕ್ಕೆ ತಳ್ಳಕ್ಕೆ ನಾನು ತಯಾರಿಲ್ಲ. ನೋಡು, ನಾಳೆ ನಾ ಕೋರ್ಟಿಗೆ ಹೋಗಿ ಈ ಕೇಸ್ ಕೈ ಬಿಡ್ತೀನಿ ಅಂತ ಬರ್ರು ಕೊಡು. ಯಾರಿಗೆ ಶಿಕ್ಷೆ ಆಗ್ತದೋ ಬಿಡ್ತದೋ, ನಮಗಂತೂ ಗಂಡಾಂತರ ತಪ್ತದಲ್ಲ ಅಷ್ಟು ಸಾಕು. ಅಂದ್ರ ನನ್ನ ಕರ್ತವ್ಯದ ಗತಿ ಏನು? ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ರಾಗ ಪದವಿ ತಗೊಂಡೇನಿ. ನನ್ನ ಕರ್ತವ್ಯನ ಬಿಟ್ಟು ಹೋಗು ಅಂತೀರಿ? ನಾ ಅದನ್ನೆಲ್ಲ ಕೇಳುವುದಿಲ್ಲ, ನನಗದು ಬೇಕಾಗಿನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಖಡಕ್ ಆಗಿ ಹೇಳ್ತೇನೆ ಕೇಳು, ನಿನ್ನ ಕಾನೂನು ನನ್ನ ಹತ್ತ ತರಬೇಡ. ನಂದಿನಿ ಬಾಯಿ, ನಿನ್ನ ಗಂಡಗ್ ಏನಾರ ಹೇಳವ? ಸುಮ್ಮನ ನಿಂತಿಯಲ್ಲ ಬಾಯಿ ಮುಚ್ಕೊಂಡು ಹೇಳುವ ವೈನಿ. ಅತ್ತಿಯವ್ರು ಹೇಳಿಕೊತ್ತಿದ್ದು ಖರೇನಾದ, ಅವ್ರ ಏನ್ ಹೇಳಿದ್ರು ನಮ್ ಚಲೋದಕ್ಕ ಹೇಳ್ತಾರ. ನೋಡು ನಂದಿನಿ, ನನಗೂ ನನ್ನ ಕುಟುಂಬದ ಬಗ್ಗೆ ಕಾಳಜಿ ಅದ, ನನ್ನ ಕುಟುಂಬದ ಸೇಫ್ಟಿ ಬಗ್ಗೆ ಚಿಂತೆ ಅದ. ಆದ್ರ ನಾನು ನನ್ನ ಕರ್ತವ್ಯಕ್ಕೆ ಮೋಸ ಮಾಡೋದಿಲ್ಲ, ನನ್ನ ಕರ್ತವ್ಯದ ಜೋಡಿ ರಾಜಿ ಮಾಡ್ಕೊಂಡು ಬದುಕ್ಲಿಕ್ಕೆ ಆಗುದಿಲ್ಲ ನನಗ. ಎಲ್ರೂ ಸತ್ರು ಅಡ್ಡಿ ಇಲ್ಲ, ನಡೀತದಲ್ಲ ನಿನಗ. ನಿನಗೇನಾರ ಆಗ್ಲಿ ನಮಗೇನಾರ ಆಗ್ಲಿ ನಡೀತದ, ಅಡ್ಡಿ ಇಲ್ಲ ಅಂತಿ. ಇಡೀ ಊರಿಗೆ ನೀನೊಬ್ಬರ ನೋಡು ವಕೀಲ, ದೊಡ್ಡ ವಕೀಲ. ನನ್ನ ಹತ್ರ ನಿನ್ನ ಕರ್ತವ್ಯ ನಂಬಿಕೆ ಬಗ್ಗೆ ಭಾಷಣ ಬಿಗಿಲಿಕ್ಕೆ ಬರಬೇಡ. ಸರ್ಕಾರಿ ವಕೀಲಿದ್ದಿ ಏನ್ ಮಾಡಿ ಜೀವನದಾಗ? ಅಷ್ಟದ ಮನಿ ಏನರ ಕಟ್ಟಿ ಏನು? ಖಜಾನೆ ಏನಾರ ತುಂಬ ತುಳುಕಿಸಿ ಏನು? ಇಡೀ ರೊಕ್ಕದ ಸಲುವಾಗಿ ಇಡೀ ಕುಟುಂಬನ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿಯಲ್ಲಪ್ಪ. ಇದ್ಯಾವ ಸೀನಿ ಬುದ್ಧಿವಂತಿಕಪ್ಪ ನಿಂದು? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗ್ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತಾ? ಆ ಫೋಟೋ ತಗದವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್